ವೈಷ್ಣವಿ, ನೀನು ಎಷ್ಟೆಲ್ಲ ಇದನ್ನು ಮಾಡಿ ಕಮೆಂಟ್ ಮಾಡಿದ್ದೇವ, ಹಾಯ್ ಹೇಳಂತ ಹೇಳಿದ್ದಿ. ಎಲ್ಲರಿಗೂ ಹಾಯಿ, ನಿಮಗೂ ಹಾಯಿ. ನಿನ್ನೆ ಸೃಷ್ಟಿ ಕೈಲಿ ಎಲ್ಲರದು ಕಮೆಂಟ್ ಓದಿಸಿ, ನಾನು ಅವ್ರು ಲೈಕ್ ಓದಿಸಿ, ಕಮೆಂಟ್ ಓದಿಸಿ ಭಾಳ ಖುಷಿಯಾಯಿತು. ಎಲ್ಲರ ಅಮ್ಮನಿ ಆರಾಮಕ್ಕಿ, ಅಂಟಿನಿ ಆರಾಮಕ್ಕಿ, ಅಜ್ಜಿನಿ ಆರಾಮಕ್ಕಿ ಅಂತ ಹೇಳಿದಕ್ಕೆ ಎಲ್ಲರ ಆಶೀರ್ವಾದನೂ ನನ್ನ ಮ್ಯಾಗೈತಿ. ಎಲ್ಲರೂ ದೇವ್ರಿಗೂ, ಕೆಲವು ಮಂದಿ ದೇವ್ರಿಗೆ ಬೇಡ್ಕೊಂಡಾರ, ಕೆಲವು ಮಂದಿನೂ ಅನ್ನೋದಕ್ಕಿನ್ನ ಯೂಟ್ಯೂಬ್ ಎಷ್ಟು ಮಂದಿ ನೋಡ್ತೀರಿ, ಯೂಟ್ಯೂಬ್ದಾಗ ಎಷ್ಟು ಮಂದಿ ಲೈಕ್ ಮಾಡ್ತೀರಿ, ಎಲ್ಲರಿಗೂ ನನ್ನ ಆಶೀರ್ವಾದ ಐತಿ, ದೇವ್ರ ಆಶೀರ್ವಾದನೂ ಐತಿ. ನಿಮ್ಮ ಎಲ್ಲದಕ್ಕಿನ್ನ ನಿಮ್ಮ ಆಶೀರ್ವಾದ ನನ್ನ ಮ್ಯಾಗೈತಿ. ಎಷ್ಟೋ ಏನೇನು ಅಕ್ಕವು ನಿಮ್ಮ ಇಲ್ಲೇ ನಮ್ಮ ಊರಾಗ ಹೇಳಬಾರ್ದಂಥ ಘಟನೆ ನಡೆದೈತಿ. ಹಿಂಗೆ ಒಂದು ಬೈಕ್ ಹೋಗೋದು, ಒಂದು ಬೈಕ್ ಬರೋದು, ಎರಡು ಡಿಕ್ಕಿ ಹೊಡೆದು ಮೂರು ಮಂದಿ ಜಗದ ಮ್ಯಾಗ ಕಲಸು. ನಮ್ಮ ಊರವ್ರು ಇಬ್ಬರು, ಇನ್ನೊಂದು ಯಾವ ಊರಾರ ಅಂದರು. ಅಂಥ ಘಟನೆ ಕೇಳೋ ನಾವು ಹಟ್ ರೂಮ್ ಅಂತೈತಿ. ನಾನು ಇಷ್ಟು ಮಾತಾಡ್ತೀನಿ ಧೈರ್ಯದಿಂದ ಅಂದ್ರೆ ಇನ್ನೂ ಆ ಭಯದಲ್ಲಿಂದ ನಾನು ಹೊರಗೆ ಬಂದಿಲ್ಲ. ನನಗೂ ಯಾವಾಗ ಹಿಂಗೆ ಹಿಂದಕ್ಕೂ ಆದಿವಿ ಅದೇ ಭಯ, ಇನ್ನೂ ನನಗೆ ಟಕ ಟಕ ಎದೆಯಾಗಿದ್ದ ಅದೇ ಭಯನ ಐತಿ. ಆದರೂ ಏನೂ ಆಗಿಲ್ಲ ನನಗೂ. ನೀವು ಯಾವಾಗಲೂ ಅಮ್ಮ ನೀವು ಆರಾಮಿರ್ತೀರಿ, ನಿಮ್ಮ ಮಾತು ಕೇಳಿ ನಮಗೆ ಎಷ್ಟೋ ಖುಷಿಯಾಗುತ್ತೆ ಅಂತಿರ್ತಿದ್ರಲ್ಲ, ಆ ಆಶೀರ್ವಾದ ನಿಮ್ಮ ನೆನಪು ನನಗೆ ಸದಾ ದೇವರಲ್ಲಿ ನನ್ನ ಮ್ಯಾಲ ನಿಮ್ಮದೈತೆ ಅಂತೇಳಿ ಬೇಡ್ಕೊಂಡಿರಿ. ನನಗೂ ನೀವು ಅಷ್ಟೇ ನನಗೆ ಮಕ್ಕಳಿದ್ದಂಗೆ, ಅತ್ತಂಗ್ಯರಿದ್ದಂಗೆ, ತಾಯಿ ತಂದೆ ಇದ್ದಂಗೆ. ಇದ್ರಾಗ ನೋಡೋರಾದ್ರೆ ಎಲ್ಲರ್ಕಿನ್ನ ಮೇನ್ ಅಂದ್ರೆ ಅಜ್ಜ ಅಜ್ಜಿಯರು ಜಾಸ್ತಿ ನೋಡಂಗೆ ಕಾಣೋದಿಲ್ಲ. ಅಷ್ಟೂರು ಸವಿತಾ ಸೃಷ್ಟಿಯರು ವಾರಿಗೆರ ನೋಡಂಗೆ ಕಾಣ್ತೀರಿ. ಯಾವಾಗಲೂ ಅಜ್ಜಿ ಅಮ್ಮ ಆಂಟಿ ಅಂತಿರ್ತೀರಿ. ಎಲ್ಲರಿಗೀ ನನ್ನ ನಮಸ್ಕಾರ. ಸವಿತಾನ್ ದಿಲಿಗಿ, ಅದು ಇನ್ನೊಬ್ರು ಯಾರು? ರೂಪಾ ಅವಿಯೋದಿಲ್ಲ. ಹಾಂ, ಯವ್ವ ರೂಪಾ, ನೀನೇನೆಲ್ಲ ನಿನ್ನೆ ಮೊನ್ನೆ ನಾ ಮಾಡಿದಕ್ಕೆ, ನಾ ನಿನ್ನ ಮಗಳಿಗೆ ಗುಡ್ ಮಾತಾಡಿದಕ್ಕೆ, ನೀ ಎಷ್ಟೆಲ್ಲ ಕಮೆಂಟ್ ಓದಿ, ಕಮೆಂಟ್ ಮಾಡಿ ಎಷ್ಟೆಲ್ಲ ಬರ್ದೀ. ಮತ್ತು ನನಗೆ ಆಂಟಿ ನನಗೆ ಟೈಮ್ ಇಲ್ಲ ಅಂತ ಹೇಳಿದಿ, ಎಷ್ಟು ಬರ್ದು ಎಲ್ಲ ನಿನ್ನೆ ನಾ ಓದಿಸಿ ಎಲ್ಲರದು ನಿನ್ನ ಸ್ವಲ್ಪ ಮಿಸ್ ಆಗಿನೆಲ್ಲ ಎಲ್ಲರದು ಕಮೆಂಟ್ ಓದಿಸಿ, ಎಲ್ಲರೂ ಏನೇನು ಲೈಕ್ ಮಾಡ್ಯಾರ ನನಗೂ ಓದಿಸಿ. ನಾನು ನಿನ್ನೆ ಎಲ್ಲ ಕೇಳಿದೆ, ಭಾಳ ಚಂದ ಚಂದ ಮಾಡಿ. ನಾ ಹೇಳ್ತೀನಲ್ಲ ನಿನ್ನ ಮಗಳಿಗೆ ಏನೂ ಆಗೋದಿಲ್ಲ, ನಿನ್ನ ಮಗಳು ಮಾತಾಡ್ತಾಳ ಸುಜಾನಾಗ ಏನಾಗೋದು ಮಾತಾಡ್ತೈತೆ ನನ್ನ ಹುಡುಗಿ. ನಿನ್ನ ಮಗಳು ಮಾತಾಡ್ತಾಳ ಏನ, ಆಕೆ ಪ್ರಾಬ್ಲಮ್ ಏನು, ಬರೇ ನನ್ನ ಮಗಳಿಗೆ ಆರಾಮಿಲ್ಲರಿ ಅಂತ ಹೇಳಿದಿ. ಹಾಂ, ನಿನ್ನ ಮಗಳಿಗೆ ಮಾತಾಡ್ತಾಳ ಏನ, ನನ್ನ ತೋರ್ಸ ಆಕಿಗೆ ಇನ್ನೊಮ್ಮೆ ಆಕಿಗೆ ನಾನು ನಾ ಇದರಲ್ಲಿಂದ ಪಾರ್ ಆಗೀನಿ. ನನಗೆ ಚೈತನ್ ಬಂದ್ರೆ ನನಗೆ ಎದಿ ನೋವು ಬೈಲಾತಂದ್ರೆ ನಾ ಇನ್ನೂ ಎಲ್ಲಮ್ಮ ಹೋಕ್ಕಿನಿ, ತಿರುಪತಿ ಹೋಕ್ಕಿನಿ, ಶ್ರೀಶೈಲಕ್ಕೆ ಹೋಕ್ಕಿನಿ. ದೇವರು ಅಂತ ನಾನು ಇನ್ನ ಮುಂದೆ ಇಟ್ಟಿದ್ನಂದ್ರೆ ವಿಷ್ಣು ದೇವ್ರಿಗೆ ಹೋಕ್ಕಿನಿ. ಎಲ್ಲ ದೇವ್ರ ಆಶೀರ್ವಾದ ನಿನ್ನ ಮಗಳಿಗಿರಲಿ. ಆಕಿಗೆ ಏನೂ ಆಗಂಗಿಲ್ಲ, ಸುಜಾನಾಗ ಆಕೆ ಆರಾಮ ಮಕ್ಕಳ. ನಿಮ್ಮ ಮಮ್ಮಿಯರು ಡ್ಯೂಟಿಲಿಂದ ಬರೋಣ, ನಮ್ಮ ವಿಡಿಯೋ ತೋರ್ಸೋಣ, ಕಣ್ಣೀರು ತೆಗಿತಾರಂದು. ತಾಯಿ ನೀ ಕಣ್ಣೀರು ತೆಗಿಬೇಡ, ನಾವು ನಿನ್ನಂಥ ತಾಯಿ ಕಳ್ಕೊಂಡೀವಿ. ಮಕ್ಕಳಿಗಿನ್ನ ಕೆಲವು ದಿನ ನಾವು ಆಸರಾಗಿರೂ ಗುಡಿಯಾಗ ಒಂದು ದೇವ್ರು ಇರಬೇಕಂತ, ಮನೆಯಾಗ ಒಂದು ಹಿರಿಯರು ಇರಬೇಕಂತ, ಗುರು ಇಲ್ಲದ ಮಠ ಅಲ್ಲಂತ, ಹಿರಿಯರಿಲ್ಲದ ಮನೆ ಅಲ್ಲಂತ, ಮೊಮ್ಮಗಳಿಗೆ ಆ ಮೊಮ್ಮಗಳಿಗೆ ಈ ಮೊಮ್ಮಗಳಿಗೆ ನೀನೊಂದು ಆಸರೆ ಆಗಲಿ, ಇನ್ನೂ 20 ವರ್ಷ ನಿನಗೆ ದೇವ್ರ ಆಶೀರ್ವಾದ ಆಗಲಿ. 100 ವರ್ಷ ಅಂದ್ರೆ ಈಗಿನ ಕಾಲದಾಗ ಯಾರೂ ನಾವು ಇರುವುದಿಲ್ಲ. ಆದರೂ ಮೊಮ್ಮಗಳು ಇಬ್ಬರಿಗೆ ಜೋಡಾಗಿ ನೀ ಇನ್ನೊಂದು ಇಷ್ಟಿನ ಅವರಿಗೆ ಏನಪ್ಪ ನಿನ್ನ ಮಗ ಸಂದ ಸವಿತಾನ್ ಮಗಂದೊಂದು ಗುಡುಗ್ ನೋಡ್ರಿ, ನಡ್ಬಾರ್ಕ ಏನಾರ ಏನಾರ ಅಲ್ಲಿಂದ ತೊದರಕತ್ತಾನ್ರಿ. ಎಲ್ಲರೂ ಯೂಟ್ಯೂಬ್ ನೋಡೋರಿಗೆ ನಾನು ಅಜ್ಜಿ ನೀ ನನಗೆ ಆಶೀರ್ವಾದ ಅನ್ಬೇಡವ, ನಂದು ಹಿರೇಕಿದೀವಿ, ನಿನ್ನ ಆಶೀರ್ವಾದ ನನ್ನ ತಲೆ ಮ್ಯಾಗಿಡು, ನಾನು ನಿನ್ನ ಮೊಮ್ಮಗಳಿಗೆ ಮಾಡ್ತೀನಿ. ನಾವು ನೀವು ಎಲ್ಲರೂ ಕೂಡಿ ಅವ್ರಿಗೆ ಧೈರ್ಯ ಹೇಳ್ಕೊಂತ ಓದಿವಿ ಅಂದ್ರೆ ದೊಡ್ಡದು ಅವ್ರಿಗೊಂದು ಬಲು ಸಿಕ್ಕಂಗಾಕತಿ. ನಾವೆಲ್ಲ ಆರಾಮದೀವಿ, ನೀವು ಆರಾಮಿರಿ, ನಿನಗೂ ಏನಾಗೋದಿಲ್ಲ. ನೀ ಡ್ಯೂಟಿ ಮಾಡ್ತೀನಿ ಅಂತ ನನಗೊಮ್ಮೆ ಯಾವಾಗ ಹೇಳಿದ್ದಿ, ನಾನು ಆವಾಗೂ ಕೇಳೀನಿ. ಅವ್ಗೆ ಹೇಳು, ಅವ್ರ ಅಜ್ಜಿ ಅಂದರೆ ನಿಮ್ಮ ಗಂಡಜ್ಜೆ ಹೆಣ್ಣಜ್ಜೆ, ನೀನು ಎಷ್ಟೆಲ್ಲ ಬರೆದಿದ್ದಿ ನಮ್ಮ ಸೃಷ್ಟಿ ಮಮ್ಮಿ ಅಮ್ಮ ಎಷ್ಟು ಬರ್ದಾರ, ಅವ್ರು ಏನು ಬ್ಯಾಸರಿಲ್ದ ಬರ್ದಾರ ಅಂತ ನಾನು ಓದಿ ಹೇಳಿದ್ದು. ಆಕೆ ಯಾವಾಗ ಯಾವಾಗಾರ ಓದು ನಂಗೆ ಚುಟು ಚುಟ್ಟು ಮಾಡ್ತೀವಿ, ಯಾವಾಗ ಯಾವಾಗಾರ ಸೃಷ್ಟಿ ಓದೋದು ಹೇಳ್ತಿರ್ತಾಳ. ಈಗ ನೋಡ್ರಿ ಇದು ಒಳಗೆ ಪಟ್ಟಿ ಕೆರ ಚುಟ್ಟು 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 ಹಿರಿ ಕಡ್ದಂಗೆ ಆಕೈತಿ. ಇದು ಮತ್ತೆ ಮ್ಯಾಗ ಅಕ್ಕಣ ಕೊಟ್ರ ನನಗೆ ಎಲ್ಲಿ ಪೆಟ್ಟಿಲ್ಲವ, ಇಲ್ಲಿ ಎಲ್ಲಿಗೆ ಪೆಟ್ಟಾಗೈತಿ. ಇವು ಒಳಗೆ ಹಿರಿ ಕಡ್ದಂಗೆ ಚುಟ್ಟು 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 ಮಾಡ್ತೈತಿ. ಮತ್ತು ಈಗ ಎಲ್ಲರೂ
ಇನ್ನೊಂದು ನಿಮಗೆಲ್ಲರಿಗೂ ಖುಷಿ ಸುದ್ದಿ ಅಂದ್ರೇನು, ನನ್ನೆಲ್ಲ ನೀವು ಯಾರು ಕೇಳ್ತಿದ್ರಿ, ಯಾರು ನೋಡ್ತಿದ್ರಿ, ನೀವೆಲ್ಲೋ ನಾವೆಲ್ಲೋ ಅದೆಲ್ಲ ದೂರ ಬಿಟ್ಟು ಮಾತು. ಸಹಿತ ಯೂಟ್ಯೂಬ್ ಮಾಡಿದಕ್ಕೆ ಈ ಸದ್ಯ 100,000 ಮಂದಿ ಹಾಕಿದ್ದು ಯೂಟ್ಯೂಬ್ ನೋಡ್ಯಾರಂತ ಇದೇ ಸಂಘಟದಾಗ, ಅದು ಒಂದು ದೊಡ್ಡ ಖುಷಿ. ನೀವು ನಮಗೆ ಮಾಡುವಂಥದ್ದು ಏನಿಲ್ಲ, ರೊಕ್ಕ ಬೇಡ, ರೂಪಾಯಿ ಬೇಡ, ಸೀರೆ ಕುಬ್ಸ ಬೇಡ. ಈಗ ಏನು ನೋಡ್ತಿರಲ್ಲ ನೋಡಿ, ಅರ್ಧಂಬರ್ಧ ನೋಡಿ ಅದನ್ನ ಹಂಗೆ ಹಿಂದಕ್ಕೆ ಬಿಟ್ಟು ಬಿಡಬೇಡ್ರಿ. ಅದಕ್ಕೊಂದು ಮಾಡೋರು ನೋಡೋರಿಗೆ ಎಲ್ಲ ಗೊತ್ತಿರ್ತೈತಿ, ಹಗಲೆಲ್ಲ ಹೇಳಿದ್ರಾಗ ಏನಿಲ್ಲ. ಪ್ಲೀಜ್ ಪ್ಲೀಜ್ ಅದು ಒಂದು ಬಟನ್ ಒತ್ತಿ ಲೈಕ್ ಮಾಡಿದ್ರೆ ಅಂದ್ರೆ ಆಕೆ ಮುಂದೆ ಒಂದು ಓಡಾಕೆ ದಾರಿ ಸಿಕ್ಕಂಗತ್ತತಿ. ಈಗ ಓಡಾಕತ್ತಾಳ, ಎಲ್ಲರೂ ಕೂಡಿ ನೀವು ಆಕೆ ಸಹಾಯ ಮಾಡಿ. ಆಕೆ ನಂಗ ಎಣ್ಣಿಂದ ಎತ್ತಿ ಹಿಡ್ದಂಗಾಗೈತಿ, ಈಗ ಓಡ್ಸಾಕತ್ತೀರಿ, ಓಡಾಕತ್ತೈತಿ. ಓಡೋ ಕುದುರಿ ಒಟ್ಟ ನಿಂದ್ರಿಸ್ಬೇಡ್ರಿ, ಇನ್ನೂ ಮುಂದೆ ಓಡ್ಲೇನ್ರಿ. ಅದಕ್ಕೆ ಹಂಗೆ ನೀವು ಹುರುಪು ಕೊಡ್ರಿ. ಬಾ ನೋಡೋ ಮಂದೆಲ್ಲ 100,000 ಮ್ಯಾಗಾಗ್ಯಾರಿ. 100,000 ಅಂದ್ರೆ ಒಬ್ಬೊಬ್ಬರಿಗೆ ಗೊತ್ತಾಗಂಗಿಲ್ಲ ಹೆಂಗೆ ನೋಡಿ 100,000 ಆಗೈತೆ ಅಂದ್ರೆ. ಈಗ ನಾನು ಅಯ್ಯ ಸವಿತಾ ಯೂಟ್ಯೂಬ್ ಮಾಡಾಕತ್ತಾಳಂತ ನಾನು ನೋಡಿದೆ, ನಾನು ನೋಡಿ ಮತ್ತೊಬ್ರಿಗೆ ಹೇಳಿದೆ, ಮತ್ತೊಬ್ರು ಇನ್ನೊಬ್ರಿಗೆ ಹೇಳಿದ್ರು. ಹಿಂಗೆ ನೋಡಿ ನೋಡಿ ಕಲ್ತಾರಿಗೆ ಗೊತ್ತಾಗುತ್ತಾ, ನಮ್ಮಂತಾರಿಗೆ ಗೊತ್ತಾಗಂಗಿಲ್ಲ. 100,000 ಮಂದಿ ದಿನಂಪ್ರತಿ ಸವಿತಂದು ಯೂಟ್ಯೂಬ್ ನೋಡ್ತಾರ, ಅದು ಒಂದು ನನಗೂ ದೊಡ್ಡ ಖುಷಿ. ಇಷ್ಟು ಮಂದಿ ಎಲ್ಲ ನಮ್ಮಂಥದ್ದೊಂದು ನಾ ಇದ್ದಂಗೆ, ನಾವು ಎಲ್ಲೊಂದು ಮೂಲೆಯಾಗ ಇರ್ತಿದ್ದೀವಿ ಏನ, ನಮ್ಮನ್ನು ಯಾರು ನೀವು ಹುಡುಕ್ಯಾಡಿ ಕೇಳೋಕ್ಕೂ ಬರ್ತಿದ್ದಿಲ್ಲ, ನೋಡೋಕ್ಕೂ ಬರ್ತಿದ್ದಿಲ್ಲ. ನನ್ನ ಮಗಳೊಂದು ಮಾಡ್ಯಾಳನ್ನೋ ಖುಷಿಗೆ ಅದೊಂದು ನನ್ನ ದೊಡ್ಡ ಹೆಮ್ಮೆ ಐತಿ. ಯಾ ನೌಕರಿಕಿನ ಇದೊಂದು ಏನು ಈ 2 ವರ್ಷದಾಗ ಮಾಡ್ಯಾಳ. ಇದರಿಂದ ಸಾವಿರಾರು ನೂರಾರು ಲಕ್ಷಾನುಗಟ್ಟಲೆ ಮಂದಿ 100,000 ಸಬ್ಸ್ಕ್ರೈಬರ್ ಆಗ್ಯಾರಂದ್ರೆ ಅದರಿಂದ ಎಷ್ಟು ಮಂದಿ ನಮ್ಮನ್ನು ನೋಡ್ತಿದ್ದಾರು, ಎಷ್ಟು ಮಂದಿ ನಮಗೆ ನೋಡಿ ಅಯ್ಯೋ ಅಜ್ಜಿ ಬಿದ್ದೈತೆ ಅಂತ ಆಶೀರ್ವಾದ ಮಾಡಿದ್ದಾರು. ಎಲ್ಲರಿಗೆ ಹಾಕಿದ 100,000 ಆದಕ್ಕೆ ನಾನು ನಿಮಗೆಲ್ಲರಿಗೆ ಧನ್ಯ ಹೇಳ್ತೀನಿ, ದೊಡ್ಡ ನಮಸ್ಕಾರ ಮಾಡ್ತೀನಿ. ಅದೊಂದು ದೊಡ್ಡ ಖುಷಿ, ನಿಮಗೂ ಖುಷಿ. ಎಲ್ಲರೂ ನೋಡ್ರಿ, ನೋಡಿದವ್ರನ್ನು ಮುಂದಲವ್ರಿಗೆ ಹೇಳ್ರಿ, 100,000 ಮಂದಿ ಸಬ್ಸ್ಕ್ರೈಬರ್ ಆಗ್ಯಾರ. ಇದ್ರ ಹಂಗನ ಲೈಕ್ ಮಾಡಿರಿ, ಒಂದು ಟೈಮ್ ಓಡಿಸ್ರಿ. ಅದಕ್ಕೊಂದು ದೊಡ್ಡ ಹೆಮ್ಮೆ ಸಿಕ್ಕಂಗತ್ತತಿ. ಇದಕ್ಕಿನ ಹೆಚ್ಚಿನ ಮಾತು ನಾ ಏನೂ ಹೇಳಂಗಿಲ್ಲ. ನಂಗೆ ಜಾಸ್ತಿ ಮಾತಾಡೋಣ, ಇದು ಏನೋ ಒಂಥರ ಹೊಟ್ಟೆಲಿಂದ ಒಂಥರ ಸಂಘಟ, ಇದು ಎಲುಬಿಂದ ಅಂತ ಹೇಳ್ತಾರಲ್ಲ ಡಾಕ್ಟ್ರಿ, ಏನು ಹೇಳ್ಯಾರ ನನಗೆ ಭಾಳ ತ್ರಾಸಕ್ಕಿತ್ತು, ಅದು ಎಲುಬು ಹಿಂಗೆ ಇರ್ತೈತಮ್ಮ, ಮಾತಾಡೋಣ ಉಸುಲು ಒಳಗೆ ಹೋಗೋಣ ಹಿಂಗೆ ಹೋಗ್ತೈತಿ, ಉಸುಲು ಬಿಡೋಣ ಹಿಂಗೆ ಹತ್ತಾಕತಿ, ಜಾಸ್ತಿ ಮಾತಾಡೋದು ಎದ್ದು ಕುಂದ್ರದು ಬ್ಯಾಡ ಅಂದಾರ. ನನಗೆ ಇವನಿಷ್ಟು ಆರಾಮ ಆಯ್ತು ಅಂದ್ರೆ ನನಗೇನಿಲ್ಲರಿ, ಕೈ ಕಾಲು ಗಟ್ಟದವು, ಆದ್ರೆ ಧೈರ್ಯ ಒಂದು ಹೋಗೈತಿ. ನನಗೆ ಬುಗುಲ್ ಇಟ್ಟಂಗೈತಿ, ಅದು ಬುಗುಲ್ನಲ್ಲಿಂದ ನಾನು ಹೊರಗೆ ಬಂದೆ ಅಂದ್ರೆ ನನಗೆ ಇನ್ನೊಂದು ಏನೂ ಇಲ್ಲ. ಎಲ್ಲರಿಗೆ ನಾ ಇದು ಹೇಳೋದಿದು ಒಂದು ಸವಿತಾನ, ನಾ ಇದ್ರೂ ಅಷ್ಟ, ನಾ ಇರ್ಲಿಕ್ಕೂ ಅಷ್ಟ, ಮುಂದೆ ಓಡೋಸ್ರಿ. ಎಲ್ಲಿಗೆ ಐತಿ, ಏ ತಿರುಪತಿಗೆ ಹೋಕ್ಕಿವೋ, ವೆಂಕಟರಮಣಗೆ ಹೋಕ್ಕಿವೋ, ಗೋವಿಂದಕ್ಕೆ ಹೋಕ್ಕಿವೋ, ಯಾಕ್ರಿ ಅವ ಹೇಳೋಕ್ಕಾಗೋದಿಲ್ಲ. ಈಗ ನೋಡು ನಿಮ್ಮೆಲ್ಲರಿಗೂ ಹೋಗ್ತೀವಂದ್ರೆ ಯಾರೂ ಹೋಗೋದಿಲ್ಲ, ಇರ್ತೀವಂದ್ರೆ ಕೆಲವು ದಿನ ಇರೋದಿಲ್ಲ. ಏನೋ ಅವ ಹಣೆ ಬಾರ ಬ್ರಹ್ಮ ಎಲ್ಲಿ ತನಕ ಬರೆದಿರ್ತಾನ, ಹಣೆ ಬಾರ ಬರೆಯವ ಬ್ರಹ್ಮ ಅಂತ. ಹಾಂ ಅದು ಇನ್ನೊಂದು ಏನೋ ಹೇಳ್ತಾರ್ರಿ, ನನಗೂ ತಲೆಯಾಗಿಲ್ಲ ಹಂಗತಿ. ಇದು ಸುಮ್ಮನೆ ಕುಂದ್ರೆ ಜಲಮನ ಅಲ್ರಿ, ಇನ್ನೇಗೊಂದು ಗಂಗಾವಕ್ಕ ಅಂತ ಬಂದಿದ್ಲು, ಅದನ್ನು ಹಾಕಿರ್ತಾಳ್ರಿ, ಏನು ಕೂಡಿಸಿ ಹಾಕ್ತಾಳೆ, ಏನು ಮಾಡ್ತಾಳೆ ಗೊತ್ತಿಲ್ಲ. ನಾವು ಕಾಮಿಡಿ ಮಾಡ್ಕೊಂತ ಮನೆಯಾಗೇನು ತೆಗೆದಿರ್ಲಿಕ್ಕೆ ಇವರೆಲ್ಲರೂ ಇರ್ಲಿಕ್ಕಂದ್ರೆ ಅಂತ ಸಿಂಗ ಹೋಗಿ ಬಂದ್ರೆ ಆತಂತ ಎಲ್ಲರೂ ಹೋದ್ವಿ ಅಂದ್ರೆ ಅಲ್ಲೇ ಕುಂತು ಮಾತು ಹೇಳ್ಕೋಂತ ಟೈಮ್ ಕಳೆದು ಏ ಬಾರ ಇಟ್ಟ ತನಕ ಕುಂತು ಒಂದು ಕಪ್ ಚಾ ಮಾಡ್ತಂದ್ರೆ ಅಲ್ಲೇ ಹೋಯ್ತ್ರೆ, ಚಾ ಕುಡಿದು ಮತ್ತಂತ ತಾಸ್ಕೊಂತ ಮನೆಗೆ ಬರೋ ಮಂದಿ. ನಾನು ಹಿಡಿದು ಹಾಕಿದಂಗೆ ಅವ್ರು ಹಿಡಿದ್ರು ನಾ ಕುಂದ್ರಕ್ಕೆಲ್ಲ ನನಗೆ ಮುಂದಕ್ಕೆ ಹೋಗೋಕ್ಕೆ ಶಕ್ತಿ ಬರಲಾರ್ದಂಗೆ ಆಗೈತಿ. ಹಿಂಗಾಗಿ ಸುಮ್ಮನೆ ಕುಂತೀನಿ ರೀ. ಇವು ಕಾಲು ಕೈ ಓಡಾಡ್ತಾವ ಕರೆ, ಆದ್ರೆ ಇದು ಎಕಡಿ ನಮ್ಮ ಚಾತಿ ಹಿಂಗೆ ಹೊಳಿಸಿದ್ರು ಎಲ್ಲದಕ್ಕೂ ಇದು ಬೌಡಿ ನಮ್ಮ ಮೇನ್ ಅಲ್ರಿ, ಚಾತಿ ಹಿಂಗೆ ಹೊಳ್ಸಕ್ಕೆ ಬರೋಕ್ಕಾಗಂಗ. ಅಜ್ಜಿಗೆ ಆರಾಮಿಲ್ಲ ಬಿದ್ದಾಳಂತಾರ, ಮತ್ತೆ ಕಡಿಲೆ ಮಾತಾಡ್ತಾಳಂತೇಳಿ. ಇದು ಸತ್ರು 3 ಜನ ಮುಂದಕ್ಕೆ ಬಿದ್ದು ಸಾಯಿ ಜನ್ಮ ಅಷ್ಟು ಗಟ್ಟೈತ್ರಿ. ಆದರೆ ಯಾವಾಗಲೂ ಇಂಥ ಪೆಟ್ಟಿಗೆ ಬಿದ್ದಿದ್ದಿಲ್ಲ, ನನಗೆ ಆದಿತ್ತಿದ್ದು ಒಂದ ಪೆಟ್ಟು. ಆದರೂ ನನಗೆ ಎಲ್ಲ ದೇವ್ರೂ ಕಾಪಾಡ್ಯಾರ, ನಾನು ಎಲ್ಲ ದೇವ್ರಿಗೆ ಹೋಗ್ತೀನಿ. ತಿರುಪತಿಗೆ ಹೋಗಿ ಬಂದು ಭಾಳ ದಿನ ಆಗಿಲ್ಲ, ತಲೆ ಮ್ಯಾಗ ಇಂತಿಂತ ಗುಮ್ಮುಟ್ಟಿದ್ದು ಕೈ ಎಡಿಸ್ಕೊಂಡು ನೋಡ್ಕೊಳ್ಳೋದ್ರಾಗ ಆದ್ರೂ ನನಗೆ ಎಲ್ಲಿ ಒಂದು ನಿರಕ್ತ ಬಂದಿಲ್ಲ. ಅದೇ ಒಂದು ನನಗೆ ಇವತ್ತಿಗೆ ದೇವ್ರು ಅದಾನಂತ ಇವತ್ತಿಗೆ ಅದಾನಂತ ತಿಳ್ಕೊಂಡೀನಿ. ಇವತ್ತಿಗೆ ದೇವ್ರು ಅದಾನ, ನಿಮ್ಮ ಮ್ಯಾಗೂ ದೇವ್ರು ಇರ್ತಾನ. ಎಲ್ಲರೂ ಸವಿತಾನ್ ಯೂಟ್ಯೂಬ್ ನೋಡ್ರಿ, ಎಲ್ಲರಿಗೂ ನಮಸ್ಕಾರ.